ಗ್ಯಾರಂಟಿ ನಿಲ್ಲುತ್ತೆ ಅನ್ನುವಂತ ಒಂದು ವಿಷಯ ಬರ್ತಾ ಇದೆ. ನಿಲ್ಲುತ್ತೆ ಯಾಕೆ? ಅನುಮಾನ ಏನಿದೆ? ಅನುಮಾನ ಯಾಕಿದೆ ನಿಮಗೆ? ಗ್ಯಾರಂಟಿ ನಿಲ್ಲುತ್ತೆ ಅನ್ನುವಂತ ಒಂದು ವಿಷಯ ಬರ್ತಾ ಇದೆ. ನಿಲ್ಲುತ್ತೆ ಯಾಕೆ? ಅನುಮಾನ ಏನಿದೆ? ಅನುಮಾನ ಯಾಕಿದೆ ನಿಮಗೆ? ಗ್ಯಾರಂಟಿ ಒಂದ್ ದಿವಸ ತಿಂಗಳು ಲೇಟ್ ಆಗಿರ್ಬೋದು, ಬಟ್ ದುಡ್ಡು ಅಂತೂ ಮುಟ್ಟೆ ಮುಟ್ಟುತ್ತೆ. ಮೊದಲು ಮೋದಿ ಸಾಹೇಬರಿಗೆ ರಾಜೀನಾಮೆ ಕೂಡ ಕೇಳಿ, ಹಗರಣಗಳು ದೇಶಕ್ಕೆ ಪ್ರಪಂಚಕ್ಕೆ ಗುರುತಾಗಂತ ಹಗರಣಗಳಾಗಿದ್ದಾವೆ. ಫಸ್ಟ್ ಅವ್ರು ಮೋದಿ ಸಾಹೇಬರು ಕೂಡ ಕೇಳಿ, ಆಮೇಲೆ ನಾವು ಸಿಎಂ ಮಾತಾಡೋಣ ಅಂತ. ಅಲ್ಲ ರೀ, ಖಚಿತ ಮಾಹಿತಿ ತೊಗೊಂಡು ಮಾತಾಡೋದು ಒಳ್ಳೆಯದು ಅಲ್ವಾ? ಆ ಥರ ನನ್ನ ಮಾಹಿತಿ ಇಲ್ಲ, ಮೊನ್ನೆ ತಾನೇ ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ, ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಎಳ್ದನ್ನ ಸಂಪೂರ್ಣ ಆ ಥರದ್ದು ಎಲ್ಲಿ ಇಲ್ಲ. ಗ್ಯಾರಂಟಿ ಒಂದು ದಿವಸ ತಿಂಗಳು ಲೇಟ್ ಆಗಿರ್ಬೋದು, ಬಟ್ ದುಡ್ಡಂತೂ ಮುಟ್ಟೆ ಮುಟ್ಟುತ್ತೆ. ಮೊದಲು ಮೋದಿ ಸಾಹೇಬರಿಗೆ ರಾಜೀನಾಮೆ ಕೂಡ ಕೇಳಿ, ಹಗರಣಗಳು ದೇಶಕ್ಕೆ ಪ್ರಪಂಚಕ್ಕೆ ಗುರುತಾಗಂಥ ಹಗರಣಗಳಾಗಿದ್ದಾವೆ. ಫಸ್ಟ್ ಅವ್ರು ಮೋದಿ ಸಾಹೇಬರು ಕೂಡ ಕೇಳಿ, ಆಮೇಲೆ ನಾವು ಸಿಎಂ ಮಾತಾಡೋಣ ಅಂತ. ಅಲ್ಲ ರೀ, ಖಚಿತ ಮಾಹಿತಿ ತೊಗೊಂಡು ಮಾತಾಡೋದು ಒಳ್ಳೆಯದು ಅಲ್ವಾ? ಆ ಥರ ನನ್ನ ಮಾಹಿತಿ ಇಲ್ಲ, ಮೊನ್ನೆ ತಾನೇ ರಿವ್ಯೂ ಮೀಟಿಂಗ್ ಮಾಡಿದ್ದೀವಿ, ನಿನ್ನೆ ತಾನೇ ಮುಖ್ಯಮಂತ್ರಿಗಳು ಎಳ್ದನ್ನ ಸಂಪೂರ್ಣ ಆ ಥರದ್ದು ಎಲ್ಲಿ ಇಲ್ಲ. ಗ್ಯಾರಂಟಿ ಒಂದು ದಿವಸ ತಿಂಗಳು ಲೇಟ್ ಆಗಿರ್ಬೋದು, ಬಟ್ ದುಡ್ಡಂತೂ ಮುಟ್ಟೆ ಮುಟ್ಟುತ್ತೆ.